ನೋಡ್ರಿ, ಗಂಡನ ಅಭಿಪ್ರಾಯ ತಂದು ಅಂತ ಅನ್ಕೊಳ್ಳೋದು, ಗಂಡ ಹೇಳಿದನ್ನೇ ಅನುಸರಿಸೋದು ಅದೆಲ್ಲ ಆಗಿನ ಕಾಲ. ಗಂಡ ತಪ್ಪು ಮಾಡ್ತಾ ಇದ್ರೆ ಬುದ್ಧಿ ಹೇಳಬೇಕಾಗಿರೋದು ಹೆಂಡತಿ ಕರ್ತವ್ಯ. ನೋಡ್ರಿ, ನಂದಿನಿನ ಒಪ್ಪಿಕೊಳ್ಳದೆ ಇರೋಕಾಗ್ಲಿ, ದ್ವೇಷ ಮಾಡಕ್ಕೆ ಆಗ್ಲಿ, ನನಗೆ ಯಾವ ಕಾರಣನೂ ಸಿಕ್ಕಲಿಲ್ಲ. ಮೊದಲು ನಾನು ಎಷ್ಟೇ ತಿರಸ್ಕಾರ ಮಾಡಿದ್ರು ಪಾಪ ಆ ಮಗು ಸ್ವಲ್ಪನೂ ಬೇಜಾರ್ ಪಟ್ಕೊಳ್ಳಲಿಲ್ಲ. ಪಾಪ ನಾನು ಮುಖ ಕೊಟ್ಟು ಸರಿಯಾಗಿ ಮಾತಾಡಿಸ್ತಿದ್ರು ಯಾವಾಗಲೂ ನನ್ನ ಸಹಾಯಕ್ಕೆ ಬರೋಳು. ಮರ್ಯಾದ್ಯ ಅಂತ ಅದೇಣ್ಣ ನನ್ನ ತಂಗಿ ಬಗ್ಗೆ ಹೇಳಿದ್ನಲ್ಲ, ಈಗಲೇ ಫೈವ್ ಸ್ಟಾರ್ ಅಜಯನ ನೋಡ್ಬೇಕಂತ ಒಂದೇ ಸಮ ಆಟ ಮಾಡ್ತಿದ್ದಾಳೆ. ಆಡಿಷನ್ಗೆ ಕಳಿಸ್ಲಣ್ಣ, ಇವಳು ನಿಮ್ಮನ್ನ ನೋಡೋಗಂಟ ಊಟನೂ ಮಾಡಲ್ಲ ಅಂತ ಕೂತಿದ್ದಾಳಣ್ಣಯ್ಯ, ಪ್ಲೀಸ್ ಅಣ್ಣಯ್ಯ ಕಳಿಸ್ಬಿಡ್ಲಾ. ಅಯ್ಯಯ್ಯೋ ಬೇಡಪ್ಪ, ಇಷ್ಟೊತ್ತಿನಲ್ಲೆಲ್ಲ ಆಡಿಷನ್ ಮಾಡಿದ್ರೆ ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಡ್ತಾರೆ. ನೀನು ಬೆಳಗ್ಗೆ ಕರ್ಕೊಂಬಾ, ನಿಧಾನವಾಗಿ ಆಡಿಷನ್ ಮಾಡ್ತೀನಿ, ಆ್ಯಕ್ಟಿಂಗು ಹೇಳ್ಕೊಡ್ತೀನಿ, ಓಕೆನಾ? ಓಕೆ ಪ ತಿರ್ಮು, ಓಕೆ ಬಾಯ್ ಬಾಯ್ ತಿರ್ಮು. ಅಣ್ಣಯ್ಯ ಅಣ್ಣ ಅಣ್ಣಯ್ಯ ಹಲೋ ಹಲೋ ಅಣ್ಣಯ್ಯ, ಫೋನ್ ಇಟ್ಬಿಟ್ರಲ್ಲಪ್ಪ ಅಣ್ಣಯ್ಯ. ಸೆಲೆಬ್ರಿಟಿ ಆಗೋದು ತುಂಬಾ ಕಷ್ಟ, ಫ್ಯಾನ್ಗಳು ಯಾವಾಗಂದ್ರೆ ಅವಾಗ ಫೋನ್ ಮಾಡಿಬಿಡ್ತಾರೆ, ಪರ್ಸ್ನಲ್ ಲೈಫ್ ಅನ್ನೋದೇ ಇರೋದಿಲ್ಲ. ಅಪ್ಪಿ ತಪ್ಪಿ ಹೊರಗೆಲ್ಲೋ ಹೇಳಬೇಡಿ, ನೀವು ಸೆಲೆಬ್ರಿಟಿ ಅಂತ ಆಡ್ಕೊಂಡು ನಗ್ತಾರೆ. ಬಂದೆ ಕಣೆ, ಹೊಟ್ಟೆ ಕಿಚ್ಚು. ಇದೇನಪ್ಪ ಕೆಚ್ಚ ಶಬ್ದ ಕೇಳಿಸ್ತಾ ಇದೆ, ಅವತ್ತು ಇದೇ ತರ ಶಬ್ದ ಕೇಳಿಸಿದ್ದು. ದೇವಿ ಕೆಜ್ಜನೆ ಹಾಕಿಲ್ಲ, ಅಯ್ಯೋ ಹಾಡು ಬೇರೆ ಶುರು ಆಗ್ತಾ ಇದೆಯಲ್ಲಪ್ಪ. ದೇವಿ ಲೇ ದೇವಿ, ಯಾರೋ ಹಾಡು ಹೇಳ್ತಾ ಇದಾರೆ ನೋಡಿ ದೇವಿ. ಇಷ್ಟೊತ್ತಿನಲ್ಲಿ ಈ ಗೆಟಪ್ ಹಾಕೊಂಡು ಆಡಿಷನ್ ಕಳಿಸಿದಾನಲ್ಲಪ್ಪ, ಏನ್ ಮಾಡೋದು? ಕಾಟಾಚಾರಕ್ಕಾದ್ರೂ ಒಂದು ಆಡಿಷನ್ ಮಾಡಿ ಕಳಿಸ್ಬಿಡೋಣ, ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಬಂದು ಅದಕ್ಕೂ ಕಿರಿಕ್ ಮಾಡ್ಬಿಡ್ತಾನೆ. ಅಲ್ಲೇ ಇರಮ್ಮ, ಬಂದೆ ಅಲ್ಲೇ ಇರು. ಕ್ಯಾಮ್ರಾ ತಗೊಂಡ್ಬಂದ್ಬಿಡ್ತೀನಿ.
ಏನಪ್ಪ ಇದು ಇಷ್ಟೊಂದು ಹೊಗೆ ಮುಚ್ಕೊಂಡ್ಬಿಟ್ಟಿದೆ ಎಲ್ಲಿದ್ದಾಳೆ ತಿರುಮು ತಂಗಿ ಎಲ್ಲಮ್ಮ ಇದೆಯಾ ಓ ತಿರುಮು ತಂಗಿ ತಿರುಮು ತಂಗಿ ಇವಳೆ ಇವಳೆ ಆಡಿಷನ್ ಕೊಡು ಬಾಮ್ಮ ಕ್ಯಾಮ್ರಾ ತಂದಿದ್ದೀನಿ ತಿರುಮು ತಂಗಿ ತಿರುಮು ತಂಗಿ ಎಲ್ಲಮ್ಮ ಇದೆಯಾ ತಿರುಮು ತಂಗಿ ತಿರುಮು ತಂಗಿ ತಿರುಮು ತಂಗಿ ತಿರುಮು ತಂಗಿ ಏಯ್ ತಿರುಮು ತಂಗಿ ನಿಂತ್ಕೊಳ್ಳಮ್ಮ ಅಯ್ಯೋ ನಿಂತ್ಕೊಳ್ಳಮ್ಮ ಆಡಿಷನ್ ಕೊಡಮ್ಮ ತಿರುಮು ತಂಗಿ ತಿರುಮು ತಂಗಿ ತಿರುಮು ತಂಗಿ ತಿರುಮು ತಂಗಿ ಬಾ ಆಡಿಷನ್ ತಗೊಳ್ಳೋಣ ಅಯ್ಯೋ ಕ್ಯಾಮ್ರಾ ಎಲ್ಲ ತಗೊಂಬಂದ್ಬಿಟ್ಟಿ ನೀನು ಬೇಗ ಬಾ ಅಮ್ಮ ಅಯ್ಯೋ ಅಣ್ಣ ಒಂಥರ ಆದರೆ ತಂಗಿ ಒಂಥರ ಸ್ವಲ್ಪ ಫೋಕಸ್ ಕೊಡಮ್ಮ ಅಯ್ಯೋ ಫೋಕಸ್ ಕೊಡಮ್ಮ ಎಲ್ಲಿ ಓಡ್ತಾಯ್ಯಾ ಫೋಕಸ್ ಕೊಡಮ್ಮ ತಿರುಮು ತಂಗಿ ಆಕ್ಷನ್ ರೋಲ್ ಆಗ್ತಾ ಇದೆ ಆಕ್ಷನ್ ತಿರುಮು ತಂಗಿ ಏನಪ್ಪ ಅಮ್ಮ ಯಾರ್ಲು ಎಲ್ಲೋಡೋದು ಇವಳು ತಿರುಮು ತಂಗಿ ಅಯ್ಯೋ ತಿರುಮು ತಂಗಿ ತಿರುಮು ತಂಗಿ ಅಯ್ಯೋ ಅಯ್ಯೋ ಇಲ್ಲಿದ್ಯಾ ನೀನು ಬಾಮ್ಮ ಡೈಲಾಗ್ ಹೇಳಮ್ಮ ಯಾಕೆ ಹೋಗ್ತಾ ಇದೀಯಾ ತಿರುಮು ತಂಗಿ ಅಲ್ಲೆಲ್ಲ ಹೋಗ್ತಾ ಇದೆಯಲ್ಲಮ್ಮ ನಿಂತ್ಕೊಳಮ್ಮ ರೋಲ್ ಆಗ್ತಾ ಇದೆ ಒಂದು ಆಡಿಷನ್ ಕೊಡಮ್ಮ ಅಯ್ಯೋ ಆಡಿಷನ್ ಮಾಡೋಕ್ಕೆ ಹೆದರಿಕೆ ಇದ್ರೆ ಆಡಿಷನ್ಗೆ ಯಾಕಮ್ಮ ಬರಬೇಕಾಗಿತ್ತು ತೂ ತಿರುಮು ತಂಗಿ ನಿನ್ನ ಹಾಕೊಂಡು ನಾನು ಸಿನಿಮಾ ಮಾಡೋ ಹಾಗೇನೆ ತಿರುಮು ತಂಗಿ ತಿರುಮು ತಂಗಿ ಅಯ್ಯೋ ಇಲ್ಲಿದೆಯಾ ನಿಂತ್ಕೊಳಮ್ಮ ತಿರುಮು ತಂಗಿ ತಿರುಮು ತಂಗಿ ಅಯ್ಯೋ ತಿರುಮು ತಂಗಿ ನಿಂತ್ಕೊಳಮ್ಮ ಅಯ್ಯೋ ಮುಖ ತೋರ್ಸಮ್ಮ ಒಂದು ಸ್ವಲ್ಪ ರೋಲ್ ಮಾಡ್ತಾ ಇದ್ದೀನಮ್ಮ ತಿರುಮು ಥೂ ಏನಮ್ಮ ಆಡಿಷನ್ ಬಂದಿದ್ಯೋ ಏನಕ್ಕೆ ಬಂದಿದ್ಯಮ್ಮ ತಿರುಮು ತಂಗಿ ಅಯ್ಯೋ ಎಲ್ಲಿ ಹೋದ್ಲಪ್ಪ ಇವಳು ದೇವ್ಯಾನಿ ದೇವ್ಯಾನಿನ ಇರಬೇಕು ಸುಮ್ಮನೆ ಈ ಕಣ್ಣೀರು ಹಾಕೊಂಡು ನಿಂತಿದ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ ಹೋಗ್ ಕೇಳು ಎಲ್ಲಿ ನನ್ನ ವಿಗ್ರಹ ಅಂತ ಬೇಡ ಕಾಂಚಿರ ಸುಮ್ಮನೆ ನನ್ನಿಂದಾಗಿ ಈ ಮನೇಲಿ ಜಗಳ ಶುರು ಆಗುತ್ತೆ ಅದು ಮಾತ್ರ ಯಾವತ್ತೂ ಆಗಬಾರ್ದು ನನ್ನ ಕೈಯಲ್ಲಿ ಪೂಜೆ ಮಾಡಿಸ್ಕೋಬೇಕು ಅಂತಿದ್ರೆ ನನ್ನ ಸಿದ್ಧಿ ವಿನಾಯಕ ನನಗೆ ಸಿಕ್ಕೇ ಸಿಗ್ತಾನೆ ನಿನ್ನಿಂದಾಗಿ ಈ ಮನೇಲಿ ಜಗಳ ಆಗಬೇಕು ಅಂತಾನೆ ಕಣೆ ನಾನು ನಿನ್ನ ಕೈನಲ್ಲಿ ಈ ಕೆಲಸ ಮಾಡಿಸಿದ್ದು ಜಗಳ ಆಗೋದನ್ನ ಅದು ಹೇಗೆ ತಡಿತೀಯೋ ನಾನು ನೋಡೇ ಬಿಡ್ತೀನಿ ಸಿದ್ಧಿ ವಿನಾಯಕ ನನ್ನಿಂದ ಏನು ಅಪಚಾರ ಆಯಿತು ಅಂತ ನನಗೆ ಈ ಶಿಕ್ಷೆ ಇಷ್ಟು ವರ್ಷದಿಂದ ಪ್ರತಿದಿನ ತಪ್ಪದೆ ನಿನ್ನ ಪೂಜೆ ಮಾಡ್ಕೊಂಡ್ಬಂದಿದ್ದೀನಿ ಇವತ್ತು ನನ್ನ ಪೂಜೆ ನಿನಗೆ ಬೇಡವಾಯ್ತಾ ಹೇಳು ಸಿದ್ಧಿ ವಿನಾಯಕ ನಾನು ಏನು ತಪ್ಪು ಮಾಡಿದೆ ಭಕ್ತೆ ಭೂಲೋಕದಲ್ಲಿರುವ ಕಾಂಚನ ಎಂಬ ಯುವತಿಗೆ ನಿನ್ನಿಂದ ದ್ರೋಹವಾಗಿದೆ ಅದಕ್ಕೆ ನಿನಗೆ ಈ ಶಿಕ್ಷೆ ನನಗೆ ಗೊತ್ತು ಯಾರೋ ಬೇಕು ಅಂತಾನೆ ಈ ಥರ ಮಾಡಿದ್ದಾರೆ ಆದರೆ ಯಾರು ಈ ಥರ ಮಾಡ್ತಾರೆ ಅಯ್ಯೋ ಗೂಸ್ಲು ಯಾರೋ ಬೇಕು ಅಂತ ಮಾಡಿದ್ದಲ್ವೇ ನೀನೇ ನಿನ್ನ ಕೈಯಾರೆ ನಿನ್ನ ಸಿದ್ಧಿ ವಿನಾಯಕನ ತಗೊಂಡು ಹೋಗಿ ಬಿಸಾಕ್ತೆ